ರಾಜ್ಯ ಕಾಂಗ್ರೆಸ್ನಲ್ಲಿ ಜಮೀರ್ ಅಹಮದ್ ಖಾನ್ ಅವರ ಹಿಂದೆ ಯಾರೋ ಇದ್ದಾರೆ ಅಂತ ಅನ್ಸುತ್ತೆ. ಉದ್ದೇಶಪೂರ್ವಕವಾಗಿ ಅವರ ಕೈಯಲ್ಲಿ ಮಾತನಾಡಿಸ್ತಾ ಇದ್ದಾರಾ? ಯಾಕೆಂದ್ರೆ ಪ್ರತಿನಿತ್ಯ ತಮ್ಮ ಹೇಳಿಕೆಗಳನ್ನ ಸಮರ್ಥನೆ ಮಾಡ್ಕೊಂಡು ಬೇರೆಯವರು ಸೈಲೆಂಟ್ ಆದರೂ ತಾನು ಸೈಲೆಂಟ್ ಆಗಲ್ಲ, ನನ್ನ ಬಾಯಿ ಮುಚ್ಚೋದಕ್ಕೆ ಯಾರ ಕೈಯಲ್ಲೂ ಆಗಲ್ಲ ಅನ್ನುವಂತ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಅಂತಂದ್ರೆ ಯಾರೋ ಬಲವಾಗಿ ಅವರ ಹಿಂದೆ ನಿಂತಿದ್ದಾರೆ ಅಂತಕಂತ ಅನುಮಾನ ಮೂಡ್ತಾ ಇದೆ. ಇವತ್ತು ಕೂಡ ಮುಂದುವರೆದಿದೆ. ನಿನ್ನೆ ಹುಬ್ಬಳ್ಳಿನಲ್ಲಿ ಮಾತನಾಡಿದ್ರು ನನ್ನ ಬಾಯಿ ಮುಚ್ಚಕಾಗಲ್ಲ ಅಂತ, ಇವತ್ತು ಮತ್ತೆ ಸಮರ್ಥನೆ ಮಾಡ್ಕೊಂಡಿದ್ದಾರೆ. ಸಿದ್ದರಾಮಯ್ಯನವರು ಮುಂದಿನ ಸಿಎಂ ಹೇಳಿಕೆಯ ವಿಚಾರ ಶಾಸಕ ಜಮೀರ್ ಅಹಮದ್ ಮತ್ತೆ ಸಮರ್ಥನೆ ಮಾಡ್ಕೊಂಡಿದ್ದಾರೆ. ನಾನು ನನ್ನ ಅಭಿಪ್ರಾಯವನ್ನಷ್ಟೇ ಹೇಳಿದ್ದೇನೆ, ಹೈಕಮಾಂಡ್ ಮುಂದಿನ ನಿರ್ಧಾರವನ್ನು ಕೈಗೊಳ್ಳುತ್ತೆ. ಸಿದ್ದರಾಮಯ್ಯನವರು ಇಷ್ಟಕ್ಕೂ ಏನು ಇಷ್ಟಪಟ್ಟು ಹುಟ್ಟಿದಬ್ಬವನ್ನು ಆಚರಣೆ ಮಾಡ್ಕೋತಾ ಇಲ್ಲ, ನಾವೆಲ್ಲ ಒತ್ತಾಯ ಮಾಡಿ ಆಚರಣೆ ಮಾಡ್ತಾ ಇದ್ದೀವಿ, ಕೆಪಿಸಿಸಿ ಅಧ್ಯಕ್ಷರ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತೀವಿ ಬಿಡಿ ಅಂತ ಪರೋಕ್ಷವಾಗಿ ಮತ್ತೆ ಟಾಂಗ್. ಹಾಗೆ ನೋಡಕ್ಕೆ ಹೋದರೆ ಡಿ ಕೆ ಶಿವಕುಮಾರ್ ಅವರು ಸುಮ್ಮನಾಗ್ಬಿಟ್ಟಿದ್ದಾರೆ, ಸೈಲೆಂಟ್ ಆಗಿದ್ದಾರೆ. ಆದರೆ ಜಮೀರ್ ಅವರು ಸುಮ್ಮನೆ ಬಿಡ್ತಾ ಇಲ್ಲ, ಪದೇ 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 ಅವ್ರನ್ನ ಎಳ್ಕೊಂಡು ಬರ್ತಾ ಇದ್ದಾರೆ. ಅವರ ವಿಚಾರಕ್ಕೆ ಬರ್ತ್ಡೇ ವಿಚಾರ ಆಗಿರ್ಬೋದು, ಮುಂದಿನ ಸಿ ಎಂ ವಿಚಾರ ಆಗಿರ್ಬೋದು, ಅಥವಾ ಬಾಯಿ ಮುಚ್ಕೊಂಡಿರಬೇಕು ಅನ್ನುವಂತಹ ವಿಚಾರ ಆಗಿರ್ಬೋದು, ತುಂಬ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂಥರ ಈ ಸಹಜವಾದ ಭಾಷೆಯಲ್ಲಿ ಹೇಳಬೇಕು ಅಂದರೆ ಕಾಲು ಕೆರ್ಕೊಂಡು ಜಗಳಕ್ಕೆ ಹೋಗ್ತಾರೆ ಅಂತಾರಲ್ಲ, ಹಾಗೆ ಜಮೀರ್ ಅವರು ಈಗ ಕಾಲು ಕೆರ್ಕೊಂಡು ಕಾಲು ಕೆರ್ಕೊಂಡು ಜಗಳಕ್ಕೆ ಹೋಗ್ತಾ ಇದ್ದಾರೆ. ಹೇಳಿಕೆ ಕೊಟ್ಟಿದ್ದೀನಿ ನಾನು, ತಿರ್ಗಾ ರಿಪೀಟ್ ಮಾಡೋದು ಬೇಡ. ನಿನ್ನೆ ಕೊಟ್ಟಿದ್ದೀನಿ ನಾನು, ನಿನ್ನೆ ಮಾಧ್ಯಮದಲ್ಲಿ ಮಾತಾಡಿದ್ದೀನಿ ವಿಚಾರ. ಈಗ ಅದೆಲ್ಲ ಬೇಡ, ಅದು ಹೇಳಾಗಿದೆ ತಿರ್ಗಾ ಪದೇ ಪದೇ ಏನಕ್ಕೆ. ನಾನು ಈಗಲೂ ಹೇಳ್ತಾ ಇದ್ದೀನಿ, ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ, ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ. ನಮ್ಮ ನಾಯಕಿ ಆದಂಥ ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿ ಅವರು ತೀರ್ಮಾನ ಮಾಡಬೇಕಾಗಿದೆ ಯಾರು ಮುಖ್ಯಮಂತ್ರಿ ಆಗಬೇಕಂತ. ನನ್ನ ಅಭಿಪ್ರಾಯ ಹೇಳಿದ್ದೀನಿ ಅಷ್ಟೇ ಮಾತ್ರ. ಅಂದರೂ ನಾವು ನಮ್ಮ ಪಕ್ಷ ಹೈಕಮಾಂಡ್, ಅವ್ರು ಗೆರೆ ಹಾಕಿದ್ದು ನಾವು ಗೆರೆ ದಾಟಂಗಿಲ್ಲ, ನಾವು ಗೆರೆ ಹಾಕಿದ್ ಗೆರೆ ದಾಟಂಗಿಲ್ಲ ನಮ್ಮ ಪಕ್ಷದಲ್ಲಿ. ಅಭಿಪ್ರಾಯ ಹೇಳೋದು ತಪ್ಪಿಲ್ಲ, ನನ್ನ ಅಭಿಪ್ರಾಯ ಹೇಳಿದ್ದೀನಿ, ನನ್ನ ಮೊನ್ನೆ ಹೇಳಿದ್ದೀನಿ. ಸರ್ ನಿಮ್ಮ ಅಭಿಪ್ರಾಯ ಹಂಗೆ ಇದೆ, ಮುಂದೇನು ಇರುತ್ತೆ ಅದೇ ಅಭಿಪ್ರಾಯನೇ? ನನ್ನ ಅಭಿಪ್ರಾಯ ಹೇಳ್ಬಿಟ್ಟಿದ್ದೀನಿ ಅಲ್ಲ, ಆ ಥರ ಮಾಡ್ಕೊಳ್ಳಿ. ನಿನ್ನೆ ಆ ಬಗ್ಗೆ ಹೇಳಿಕೆ ಕೊಟ್ಟಿದ್ದೀನಿ ನಾನು, ತಿರ್ಗಾ ರಿಪೀಟ್ ಮಾಡೋದು ಬೇಡ. ನಿನ್ನೆ ಕೊಟ್ಟಿದ್ದೀನಿ ನಾನು, ನಿನ್ನೆ ಮಾಧ್ಯಮದಲ್ಲಿ ಮಾತಾಡಿದ್ದೀನಿ ವಿಚಾರ. ಈಗ ಅದೆಲ್ಲ ಬೇಡ, ಅದು ಹೇಳಾಗಿದೆ ತಿರ್ಗಾ ಪದೇ ಪದೇ ಏನಕ್ಕೆ. ನಾನು ಈಗಲೂ ಹೇಳ್ತಾ ಇದ್ದೀನಿ, ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ, ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ. ನಮ್ಮ ನಾಯಕಿ ಆದಂಥ ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರು ತೀರ್ಮಾನ ಮಾಡಬೇಕಾಗಿದೆ ಯಾರು ಮುಖ್ಯಮಂತ್ರಿ ಆಗಬೇಕಂತ. ನನ್ನ ಅಭಿಪ್ರಾಯ ಹೇಳಿದ್ದೀನಿ ಅಷ್ಟೇ ಮಾತ್ರ. ಅಂದರೂ ನಾವು ನಮ್ಮ ಪಕ್ಷ ಹೈಕಮಾಂಡ್, ಅವ್ರು ಗೆರೆ ಹಾಕಿದ್ ನಾವು ಗೆರೆ ದಾಟಂಗಿಲ್ಲ, ನಾವು ಗೆರೆ ಹಾಕಿ. ಓಕೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಫಕೀರಯ್ಯ ಅವರಿಂದ ಪಡ್ಕೊಳ್ಳೋಣ. ಫಕೀರಯ್ಯ, ಮೊದಲಿಗೆ ಡಿ ಜಮೀರ್ ಅಹಮದ್ ಅವ್ರು ಮಾತನಾಡೋದಕ್ಕೆ ಹಿಂದೇಟು ಹಾಕಿದ್ರು, ಪದೇ ಪದೇ ಪ್ರಶ್ನೆ ಮಾಡಿದ್ದಕ್ಕೆ ನಾನು ನಿನ್ನೆ ಮೊನ್ನೆ ಹೇಳಿರೋದನ್ನ ಇವತ್ತು ರಿಪೀಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ಇದನ್ನು ಹೊರತುಪಡಿಸಿ ಬೇರೆ ಏನಾದ್ರು ಮಾತನಾಡಿದ್ರ ಅಂತ? ಖಂಡಿತ ಅರವಿಂದ್, ಈಗಾಗಲೇ ಕಳೆದ ಮೂರ್ನಾಲ್ಕು ದಿನಗಳಿಂದ ಸಿಎಂ ಚರ್ಚೆ ಬಹಳಷ್ಟು ಗ್ರಾಸವಾಗಿರುವಂತದ್ದು. ಅಂದ್ರೆ ಸಿದ್ದರಾಮಯ್ಯನವರು ನಾವೇ ಸಿಎಂ ಆಗ್ಬೇಕು ಅನ್ನೋದು ಒಂದ್ ಕಡೆ ಹೇಳಿದ್ರೆ, ಏನು ಡಿ ಕೆ ಶಿವಕುಮಾರ್ ಅವರು ಸಹ ಸಿಎಂ ಕನಸನ್ನ ಆಸೆಯನ್ನ ಬಿಚ್ಚಿಟ್ಟಿದ್ರು. ಆದ್ರೆ ಇದೇ ರೀತಿಯಾಗಿ ಜಮೀರ್ ಅಹಮದ್ ಅವರು ಕೂಡ ಸಿಎಂ ಅಭ್ಯರ್ಥಿಯಾಗಿ ಸಿದ್ದರಾಮಯ್ಯ ಅವರೇ ಆಗ್ಬೇಕು ಅನ್ನೋ ವೈಯಕ್ತಿಕ ಅಭಿಪ್ರಾಯವನ್ನ ಹೇಳಿದ್ದೀನಿ ಅನ್ನೋ ಮಾತನ್ನ ಹೇಳಿದ್ರು. ಆದ್ರೆ ಇವತ್ತು ಅದನ್ನ ಮುಂದುವರೆದು ನನ್ನ ವೈಯಕ್ತಿಕ ಅಭಿಪ್ರಾಯವನ್ನ ಹೇಳಿರುವಂತದ್ದು. ಆದ್ರೆ ಅದಕ್ಕೆ ಸಿಎಂ ಅಭ್ಯರ್ಥಿಯನ್ನ ಹೈಕಮಾಂಡ್ ಆಯ್ಕೆ ಮಾಡುತ್ತೆ, ಸೋನಿಯಾ ಗಾಂಧಿ ಅವರು ರಾಹುಲ್ ಗಾಂಧಿ ಅವರು ಡಿಸೈಡ್ ಮಾಡ್ತಾರೆ ಅನ್ನೋದನ್ನ ಹೇಳಿರುವಂತದ್ದು. ಮತ್ತೆ ಏನು ಸಿದ್ದರಾಮಯ್ಯ ಅವರ ಏನು ಅಮೃತ ಮಹೋತ್ಸವ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೆ, ಅದೇ ರೀತಿಯಾಗಿ ಡಿ ಕೆ ಶಿವಕುಮಾರ್ ಅವರ ಮಹೋತ್ಸವ ಏನಾದ್ರು ಮಾಡ್ತೀರಾ ಅಂತ ಕೇಳಿದಾಗ ಅವರು ಸಹ ಅವರ ಹುಟ್ಟಹಬ್ಬವನ್ನು ಸಹ ನಾವು ಮಾಡ್ತೀವಿ, ಅಭಿಮಾನಿಗಳ ಒತ್ತಾಯ ಮಾಡಿದ್ರೆ ಅದು ಅವ್ದೇ ಎಲ್ಲ ಸೇರಿದ್ರೆ ಅವರ ಹುಟ್ಟಹಬ್ಬವನ್ನು ಸಹ ಮಾಡ್ತೀವಿ ಅನ್ನೋ ಮಾತನ್ನ ಹೇಳಿದ್ರು. ಅಂದ್ರೆ ಒಟ್ಟಿನಲ್ಲಿ ಸಿದ್ದರಾಮಯ್ಯನವರು ಮುಂದಿನ ಮುಖ್ಯಮಂತ್ರಿ ಆಗ್ಬೇಕು ಅನ್ನೋದು ಬಹಳಷ್ಟು ಕೂಗಕ್ಕೆ ಬರ್ತಾ ಇದೆ. ಬಹಳಷ್ಟು ಅಂದ್ರೆ 13ರಲ್ಲಿ ಅಥವಾ 18ರಲ್ಲಿ ಅವರು ಒಳ್ಳೆ ಉತ್ತಮ ಒಂದು ಆಡಳಿತವನ್ನ ಕೊಟ್ಟಿರ್ತಾರೆ, ಹೀಗಾಗಿ ಅವರೇ ಮುಂದಿನ ಮುಖ್ಯಮಂತ್ರಿ ಆಗ್ಬೇಕು ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ ಅನ್ನೋ ಮಾತನ್ನ ಹೇಳಿರುವಂತದ್ದು ಅರವಿಂದ್. ಓಕೆ, ಥ್ಯಾಂಕ್ ಯು ಫಕೀರಯ್ಯ ತಮ್ಮ ಎಲ್ಲ ಮಾಹಿತಿಗಾಗಿ. ಅಗೇನ್ ಅಗೇನ್ ಅದನ್ನ ಪ್ರಶ್ನೆ ಮಾಡೋದ್ರಲ್ಲಿ ನನ್ನ ಪ್ರಕಾರ ಅರ್ಥ ಇಲ್ಲ. ಜಮೀರ್ ಮುಂದೆ ನೀವು ಯಾವಾಗ ಮೈಕ್ ಹಿಡಿದ್ರು ಇದನ್ನೇ ಹೇಳ್ತಾರೆ, ಬೇರೆ ವಿಚಾರ ಏನಿಲ್ಲ, ನನ್ನ ವೈಯಕ್ತಿಕ ಅಭಿಪ್ರಾಯ ವೈಯಕ್ತಿಕ ಅಭಿಪ್ರಾಯ ಅಂತ ಹೇಳ್ತಾರೆ. ಸೊ ಹಾಗಾಗಿ ಹೊಸದಾಗಿ ಒಂದೇ ಒಂದು ಮಾರ್ಮಿಕವಾದ ಮಾತಾಡಿರ್ತಕ್ಕಂಥದ್ದು ಡಿ ಕೆ ಶಿವಕುಮಾರ್ ಅವ್ರದ್ದು, ಮಾರಣ ಬಿಡಿ ಹುಟ್ಟಿದಬ್ಬನ ಅಂತಂದ್ಬಿಟ್ಟು ಅಷ್ಟೇ, ಇನ್ನೇನಿಲ್ಲ.
ನಿನ್ನೆ ಆ ಬಗ್ಗೆ ಹೇಳಿಕೆ ಕೊಟ್ಟಿದ್ದೀನಿ ನಾನು, ತಿರ್ಗಾ ರಿಪೀಟ್ ಮಾಡೋದು ಬೇಡ. ನಿನ್ನೆ ಕೊಟ್ಟಿದ್ದೀನಿ ನಾನು, ನಿನ್ನೆ ಮಾಧ್ಯಮದಲ್ಲಿ ಮಾತಾಡಿದ್ದೀನಿ ವಿಚಾರ. ಈಗ ಅದೆಲ್ಲ ಬೇಡ, ಅದು ಹೇಳಾಗಿದೆ. ತಿರ್ಗಾ ಪದೇ ಪದೇ ಏನಕ್ಕೆ, ನಾನು ಈಗಲೂ ಹೇಳ್ತಾ ಇದ್ದೀನಿ, ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ, ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ. ನಮ್ಮ ನಾಯಕಿ ಆದಂಥ ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು ತೀರ್ಮಾನ ಮಾಡಬೇಕಾಗಿದೆ ಯಾರು ಮುಖ್ಯಮಂತ್ರಿ ಆಗಬೇಕಂತ. ನನ್ನ ಅಭಿಪ್ರಾಯ ಹೇಳಿದ್ದೀನಿ ಅಷ್ಟೇ ಮಾತ್ರ. ಅಂದ್ರೂ ನಾವು ನಮ್ಮ ಪಕ್ಷ ಹೈಕಮಾಂಡ್, ಅವ್ರು ಗೆರೆ ಹಾಕಿದ್ದು ನಾವು ಗೆರೆ ದಾಟಂಗಿಲ್ಲ, ನಾವು ಗೆರೆ ಹಾಕಿದ್ದು ಗೆರೆ ದಾಟಂಗಿಲ್ಲ ನಮ್ಮ ಪಕ್ಷದಲ್ಲಿ. ಅಭಿಪ್ರಾಯ ಹೇಳೋದು ತಪ್ಪಿಲ್ಲ, ನನ್ನ ಅಭಿಪ್ರಾಯ ಹೇಳಿದ್ದೀನಿ, ನನ್ನ ಮೊನ್ನೆ ಹೇಳಿದ್ದೀನಿ. ನಿಮ್ಮ ಅಭಿಪ್ರಾಯ ಹಂಗೆ ಇದೆ, ಮುಂದೆನೂ ಇರುತ್ತೆ ಅದೇ ಅಭಿಪ್ರಾಯನೇ? ನನ್ನ ಅಭಿಪ್ರಾಯ ಹೇಳ್ಬಿಟ್ಟಿದ್ದೀನಿ, ಅಲ್ಲ ಯಾತ್ರ ಮಾಡ್ಕೊಳ್ಳಿ.